ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಮಳೆ ಬರತ್ತದ ಫ್ರೆಂಡ್ಸ. ಇದು ಶನಿವಾರ ನೋಡ್ರಿ, 12:30 ಆಗಿತ್ತು ನೋಡ್ರಿ ಟೈಮ್ ಫ್ರೆಂಡ್ಸ. ನಾವು ಬಾತ್ರೂಮ್ ಅಂತೇಳಿ ಹೊರಗಡೆ ಬಂದ್ವಿ, 3 ಜನ ಅಂದ್ರೆ ಯಜಮಾನ್ರು ಇರಲಿಲ್ಲ ನೋಡ್ರಿ. ಹಿಂಗಾಗಿ ಒಬ್ಬೊಬ್ಬರಿಗೆ ಭಯ ಆಗಕತ್ತಿತ್ತು ಹೊರಗೆ ಬರೋಕೆ. ಸೊ ಅಷ್ಟೊತ್ತಿಗೆ ಈ ಥರ ಮಳೆ ಚಾಲು ಆಗಿತ್ತು ನೋಡ್ರಿ ಫ್ರೆಂಡ್ಸ್. ಎಲ್ಲ ಆಲ್ರೆಡಿ ಜಾಸ್ತಿ ಏನು ಆವಾಜ್ ಅದು ಏನು ಇರಲಿಲ್ಲ ರೀ, ಸಣ್ಣಾಗೇ ಬರಕತ್ತಿತ್ತು. ನೀವು ನೋಡ್ತಿರ್ಬೋದು ಇಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮಳೆಗೆಲ್ಲನೂ ಕೂಡ ತೊಯ್ಯೋ ಥರನೇ ಒಟ್ಟಿನಲ್ಲಿ ಹಸಿ ಆಗೈತೆ ನೋಡ್ರಿ ನೆಲ. ಆ ಥರ ಮಳೆ ಬಂದೈತೆ ನೋಡ್ರಿ ಫ್ರೆಂಡ್ಸ. ನಿಮ್ಮ ಕಡೆ ಮಳೆ ಬಂದೈತಾ ಏನೋ ಕಮೆಂಟ್ ಮಾಡಿ ಹೇಳ್ರಿ. ಇದು ಶನಿವಾರ ನೋಡ್ರಿ ಫ್ರೆಂಡ್ಸ, ಇದು ಆಲ್ರೆಡಿ ವಿಡಿಯೋ ಎಂಡ್ ಮಾಡಿದ್ದೆ ನಾನು. ಅಲ್ಲಿ ನೋಡ್ರಿ, ಅಲ್ಲೇ ನಿಮ್ಗೆ ಕ್ಲಿಯರಾಗಿ ಕಾಣಿಸಕತ್ತೈತಿ ಮಳೆ. ಜಿಟಿ ಜಿಟಿ ಮಳೆ ಅಂತ ನೋಡ್ರಿ, ಆ ಥರ ಮಳೆ ಬರಕತ್ತದ ನೋಡ್ರಿ ಫ್ರೆಂಡ್ಸ. ಸೊ ಹೋಳಿ ಹುಣ್ಣಿಮೆ ಆದ್ಮೇಗ ಆಲ್ಮೋಸ್ಟ್ ಆಲ್ ಕಾಮನ್ ಬುದ್ಧಿ ತೊಯ್ಯಕ್ಕೆ ತಂಪು ಊಟಕ್ಕೆ ಮಳೆ ಬರ್ತಂತ ಹೇಳ್ತಾರಪ್ಪ ಹಿರಿಯರು. ಅದು ಶಾಸ್ತ್ರ ನ್ಯಾಮ ಮಾಡಿದಾರೆ ನೋಡ್ರಿ, ಅದು ಸುಳ್ಳಲ್ಲ ನೋಡ್ರಿ ಫ್ರೆಂಡ್ಸ. ಸೊ ನ್ಯಾಮಕ್ಕಾದರೂ ಕೂಡ ನಿನ್ನೆ ರಂಗಪಂಚಮಿ ನೋಡ್ರಿ, ಹಂಗಾಗಿ ಮಳೆ ಬಂತು. ಸ್ನೇಹಿತರೆ, ಮತ್ತೆ ಮಾರ್ನಿಂಗ್ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಫ್ರೆಶ್ ವಾತಾವರಣ ಅನ್ಸಕತ್ತಿತ್ತು ಬೆಳಗ್ಗೆ. ರಾತ್ರಿ ಒಳಗಡೆ ಇಟ್ಟಿದ್ದೆ ನೋಡ್ರಿ ಕುರುಡಿಗೆದೆಲ್ಲ ತೆಗೆದು, ಆಲ್ಮೋಸ್ಟ್ ಅಲ್ಲಿ ಬಿಸಿಲಿಗೆ ಒಣಗಿದ್ವು ಅವು. ಮತ್ತು ಪ್ಯಾನಿನ ಗಾಳಿಗೆ ನೋಡ್ರಿ ಅಷ್ಟು ಜಳ ಅಷ್ಟು ಕುದಿಗೆ ಎಲ್ಲ ಒಣಗಿದ್ವು ನೋಡ್ರಿ. ಒಂದು ಸ್ವಲ್ಪ ಮಧ್ಯೆ ಮಧ್ಯೆ ಹಸಿ ಹಸಿ ಅಂತ ಕಾಣಿಸ್ತಿತ್ತಲ್ಲ, ಅದು ಕೂಡ ಇಲ್ಲ ನೋಡ್ರಿ, ಎಲ್ಲನೂ ಕೂಡ ಒಣಗಿದ್ದಾವ. ಇನ್ನೊಂದು ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಮತ್ತು ಚಂದಾಗ ಒಣಗ್ತಾವ ಅಂತೇಳಿ ಕೇಸಿ ಮತ್ತು ಇಟ್ಟಿದ್ದೆ ನೋಡ್ರಿ ಫ್ರೆಂಡ್ಸ್. ಇಲ್ಲೇ ಬೆಳಗ್ಗೆನೆ ಇವಾಗ ಬಿಸಿಲು ನೋಡ್ರಿ ಫ್ರೆಂಡ್ಸ್, ಯಾವ ಥರ ಐತಂತೇಳಿ. 8:00 ಆದ್ರೇ ಸಾಕು ರೀ, ಈಗ ಚಾಲು ಆದಂಗೆ ಆಗ್ಬಿಡ್ತೈತಿ ಬಿಸಿಲ. ಈ ಮನುಷ್ಯನ ಜನ್ಮಿಗೆ ಬಿಸಿಲ ಮಳೆಗಾಳಿ ಯಾವುದೂ ಹೋಗಲ್ಲ ನೋಡ್ರಿ ಫ್ರೆಂಡ್ಸ. ಇಲ್ಲಿ ನೋಡ್ರಿ ಕುರುಡಿಗೆ ನಿನ್ನೆ ನಾನು ಹಾಕಿದ್ದು ನೋಡ್ರಿ, ಇಂಥವು ಎರಡದವ ರೀ ಬಿ. ಮತ್ತು ಇದು ಒಂದ ಜಾಸ್ತಿ ಯೂಸ್ ಮಾಡಾಕತ್ತೀನಲ್ಲ, ಇದು ಸಾಲಿಕ್ಕಂದ್ರೆ ಅದನ್ನು ತೆಗಿತಿದ್ನೆ. ಇದು ಒಂದ್ರದಾಗ ಎಲ್ಲ ಮೇಂಟೈನ್ ಆಗತ್ತೈತಿ, ಹಾಗಾಗಿ ಅದು ರಾತ್ರಿ ನೆನೆ ಇಟ್ಟಿದ್ದೀನಿ ರೀ ನಾನು ನೀರಾಗ. ಸೊ ಅದೆಲ್ಲ ಬಿಟ್ಕೊಂಡಿತ್ತು, ಹಸಿ ಹಸಿ ಇಟ್ಟಿರುತ್ತಲ್ಲ ಅದೆಲ್ಲನೂ. ಸೊ ಇವಾಗ ಅದನ್ನು ಒಗೆದು ಒಣಕಿ ನೋಡ್ರಿ, ಬಿಸಿಲಿಗೆ ಲಗೋಟನ್ನು ಒಣಗ್ತದೆ. ಹಂಗೇ ಇಲ್ಲಿ ಮೆಂತೆ ನೋಡ್ರಿ ಫ್ರೆಂಡ್ಸ, ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಮೆಂತೆನು ಕೂಡ. ಈಗ ದೊಡ್ಡ ಆಗಕತ್ತಿದ್ದಾವೆ ರೀ. ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ, ಮಕ್ಕಳು ಪದೇ ಪದೇ ಅದ್ರ ಮ್ಯಾಗ ಹಿಂಗೆ ಕೈ ಆಡಿಸ್ತಾರೆ ರೀ, ಅದು ಗಿಡದ ನೆತ್ತಿ ಮ್ಯಾಗ. ಹಾಗಾಗಿ ಅವು ಸ್ವಲ್ಪ ಹಿಂಗೆ ಮುದ್ದಿ ಮುದ್ದಿ ಆದಂಗೆ ಅಂತ ಅನ್ಸಕತ್ತಾವು. ಕೇಳಂಗಿಲ್ಲ ರೀ ಹುಡುಗರು, ಮತ್ತು ನಾನು ಆ ಕಡೆಗೆ ಇರ್ತೀನಿ, ಇದನ್ನು ಇಲ್ಲಿ ಇಟ್ಟಿರ್ತೀನಿ, ಸ್ವಲ್ಪ ಬಿಸಿಲಿಗೆ ಚಂದ ಬರ್ತದೆ ಅಂತೇಳಿ. ಬಟ್ ಗ್ರೀನರಿ ಅಂತ ಸಖತ್ತಾಗೈತೆ ನೋಡ್ರಿ. ಇಲ್ಲೆಲ್ಲ ಕೆವ್ರ್ಯಾಡರ್ ನೋಡ್ರಿ, ನಾ ಲಕ್ಷ್ಮಿಯರ್ ನಾದ್ನಿ ಮಗ ಮತ್ತು ನಮ್ಮ ಪಿಲ್ಲು ಇಬ್ಬರು ಹುಡುಗರು ಹುಡುಗರು ಕೂಡಿದ್ರೆ ಮತ್ತು ಮಾತು ಕೇಳಂಗಿಲ್ಲ ರೀ ಅವರು. ಇದು ಯಾಕೋ ಜಾಸ್ತಿ ಬರಲೇ ಇಲ್ಲ, ಬಂದಿರೋಷ್ಟು ಸ್ವಲ್ಪ ಬೆಳೀಲಿ ತೆಗೆದ್ರಾಯ್ತು ಅಂದ್ಕೊಂಡೆ. ಬಟ್ ಅದನ್ನು ಎಲ್ಲ ಅರ್ಧಂಬರ್ಧ ಕಿತ್ತಿದ್ದಾರೆ ನೋಡ್ರಿ ಹುಡುಗರು ಫ್ರೆಂಡ್ಸ. ಸ್ನೇಹಿತರೆ, ಈಗ ನೋಡ್ರಿ ಜಳಕದೆಲ್ಲನೂ ಕೂಡ ಆಯಿತು, ಮತ್ತು ಎಲ್ಲ ಫ್ರೆಶ್ ಆಗಿದ್ದೀವಿ. ಮಕ್ಕಳಿಗೇನೋ ಜಾಗ ಮಾಡಿಸಿಲ್ರಿ, ಸ್ವಲ್ಪ ಹೊತ್ತಾದ್ಮೇಲೆ ಮಾಡಿಸಿದ್ರಾಯ್ತು ಅಂತೇಳಿ ಕೇಸಿ. ಯಾಕಂದರೆ ಇವತ್ತು ರವಿವಾರ ನೋಡ್ರಿ, ಸ್ನೇಹಿನ ಶಾಲೆನೂ ಸೂಟಿ ಐತಿ. ಸೊ ಪಿಲ್ಲು ಅಂತೂ ಮನೆಗೆ ಇರ್ತಾನೆ, ನಿಮಗೆ ಗೊತ್ತು. ಈ ವರ್ಷ ನಾವು ಶಾಲೆಗೆ ಹಾಕೋರೋದ್ವಿ ಪಿಲ್ಲುಗ. ಇನ್ನೊಂದು ಮತ್ತು ಗ್ಯಾಸ್ ಕಟ್ಟೆ ಅದೆಲ್ಲನೂ ಕೂಡ ಒರೆಸ್ಕೊಂಡಿದ್ವಿ, ದೇವ್ರ ಪೂಜೆ ಆಗಿದ್ದು. ಸ್ವಲ್ಪ ಆರಾಮ ಅಂತ ಅನ್ಸಕತ್ತೈತಿ, ಏನೇ ಆಗಲ್ಲಕ್ಕ ಸ್ವಲ್ಪ ಬೆಳಗ್ಗೆ ಇದು ಜಳಕ ಮಾಡಿ ಪೂಜೆ ಮಾಡಿದ್ರೆ ಒಂಥರ ಮನ್ಸು ಪ್ರಸನ್ನ ಅಂತ ಅನಿಸ್ತೈತಿ. ಬಟ್ ಕೆಲವು ಸಲ ಎಲ್ಲ ಕೆಲಸ ಮಾಡಿ ಜಳಕ ಮಾಡ್ತೀವಿ, ಹಿಂಗೆ ಮನೆಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ನಾವು ಮಾಡ್ಕೋತೀವಿ ಹೆಣ್ಮಕ್ಳು. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ, ಇವತ್ತು ಯಜಮಾನರು ಕೂಡ ಇಲ್ರಿ ಫ್ರೆಂಡ್ಸ್, ಅವ್ರಿಗೆ ಹೋಗಿದ್ದಾರೆ. ರಾತ್ರಿ ಮಲ್ಕೊಳಕ್ಕೂ ಕೂಡ ಲೇಟ್ ಆಯಿತು, ಮಳೆ ಒಂಚೂರು ಬಂತು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಾನು ಎಡಿಟಿಂಗ್ ಅದೆಲ್ಲ ಮಾಡಿ ಮುಕ್ಕೊಳಕ್ಕೆ ನನಗೆ ಕಮ್ಮಿ ಕಮ್ಮಿ ಅಂದ್ರೆ ನನಗೆ 1.5 ಗಂಟೆ ಅಂತೂ ದಿನ ಪ್ರತಿದಿನ ಆಗ್ತದೆ. ಮತ್ತು ನಾನು ಒಂದಿನ ಲಗುಟ್ ಮುಕ್ಕೊಂಡಂದ್ರು ಕೂಡ ಮತ್ತೆ ನೆಕ್ಸ್ಟ್ ಡೇ ವಿಡಿಯೋ ನನಗೆ ಅಪ್ಲೋಡ್ ಮಾಡೋಕೆ ಆಗಂಗಿಲ್ಲ, ಯಾಕಂದ್ರೆ ಸ್ವಲ್ಪ ನೆಟ್ಟು ಕೂಡ ಸ್ಲೋ ಇರ್ತೈತಿ. ಮತ್ತು ರಾತ್ರಿನೇ ಅಪ್ಲೋಡಿಂಗ್ ಇತ್ತಪ್ಪ ಅಂತಂದ್ರೆ ನನಗೆ ಸ್ವಲ್ಪ ಎಲ್ಲ ಅಂದ್ರೆ, ನಾನು ಬೆಳಗ್ಗೆ 12:30 ಆಗ್ತೀನಿ ನೋಡ್ರಿ, ಹಾಗಾಗಿ ನನಗೆ ವಿಡಿಯೋಗಳು ಅಪ್ಲೋಡ್ ಆಗಿರ್ತಾವ. ಇಲ್ಲಿಕಂದ್ರೆ ಭಾಳ ನನಗೆ ಕಷ್ಟಪಡಬೇಕಾಗ್ತದೆ. ಸೊ ಹಾಗಾಗಿ ಮೊನ್ನೆ ನಾನು ಒಂದು 4 ದಿವಸದ ವಿಡಿಯೋಗೆ ಒಂಚೂರು ಕಮೆಂಟ್ ರಿಪ್ಲೈ ಕೊಟ್ಕೊಂತ ಓದೇನಿ ರೀ, ಆಮೇಲೆ ಕೈ ನೋವು ಜಾಸ್ತಿ ಆಗಕತ್ತು, ಹಂಗಂಗೆ ಎಲ್ಲ ಕಮೆಂಟ್ ಓದಿನಿ ಮತ್ತು ರಿಟರ್ನ್ ರಿಪ್ಲೈ ಕೊಟ್ಟಿಲ್ಲ, ಹಾರ್ಡ್ ಸಿಂಬಲ್ ಕೊಟ್ಟು ಮತ್ತೆಲ್ಲನೂ ಕೂಡ ಓದಿನಿ. ಎಲ್ಲರೂ ಭಾಳಷ್ಟು ಒಳ್ಳೊಳ್ಳೆ ರೀತಿಯಾಗಿ ಕಮೆಂಟ್ ಮಾಡಾಕತ್ತೀರಿ ಇತ್ತೀಚೆಗೆ. ಅದು ನಂದೇನೋ ಒಂದು ಚಾನಲ್ದೊಳಗೆ ನಂದು ಒಂದು ಏನಂತಾರೆ ಗ್ರಹಚಾರ ಅಂತಾರಲ್ಲ, ಆ ಥರ ಬಂದ್ಬಿಡ್ತಾವ ಒಂದೊಂದ್ಸರಿ ಇದು ನೆಗೆಟಿವ್ ಕಮೆಂಟ್ ಒಂದ್ರ ಮ್ಯಾಗೊಂದು. ಅದು ಮಾಡೋರು ಬೇರೆ ಯಾರೂ ಅಲ್ಲ, ನಮ್ಮವರೇ ಅದಾರ. ಬಟ್ ಯಾರು ಅದಾರ ಅನ್ನೋದು ಆ ದೇವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು. ಏನಕ್ಕೆ ಇರಲಕ್ಕ, ಯಾರು ನನ್ನ ಕಾಲು ಹೇಳಿದ್ರು, ಯಾರು ನನ್ನ ಮನಸ್ಥಿತಿನ ಹಾಳು ಮಾಡ್ಬೇಕಂತ ಕೇಸಿ ಪ್ರಯತ್ನ ಪಟ್ರು, ಅದು ದೇವ್ರು ಅವ್ರಿಗೆ ರಿಟರ್ನ್ ಕೊಡಲ್ಲಕ್ಕ. ಎಲ್ಲರ ಮನೆಗೂ ಕಷ್ಟ ಇರ್ತೈತಿ, ಎಲ್ಲರ ಸಂಸಾರದೊಳಗೂ ಸಣ್ಣ ಪುಟ್ಟದ್ದು ವಾದ ವಿವಾದ ಮನಸ್ತಾಪ ಕಿರಿಕಿರಿ ಅನ್ನೋದು ಇದ್ದೇ ಇರ್ತೈತಿ. ನನ್ನ ಜೀವನದೊಳಗ ಅದು ಕೂಡ ಸಾಕಷ್ಟು ಇದಾವ ಇಲ್ಲ ಅಂತ ಹೇಳಕ್ ಹೋಗಲ್ಲ.
ಆದ್ರೂ ಎಲ್ಲೋ ಒಂದ್ ಕಡೆ ನಂಗೆ ದೇವ್ರ ಕಾದಾನ, ನನ್ ದೇವ್ರ ಕೈ ಹಿಡ್ದಾನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗುತ್ತ, ಒಳ್ಳೇದಾಗಕತ್ತೈತಿ ಅನ್ಕೋತಾನೆ ಜೀವನ ನಡೆಸ್ಬೇಕ್ರಿ. ಪಾಸಿಟಿವ್ ಎನರ್ಜಿ ಇಟ್ಕೊಂಡೆ ಇರ್ಬೇಕ. ಏನೇನೋ ಕಾಡ್ಯಾರ, ಏನೇನೋ ಮಾಡಿದಾರ, ಎಲ್ಲ ಮನರ್ ಕಾಡು 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 ಕುಂತಾರದಾರ. ಈಗೇನ್ರಿ ಮುಖಾಮುಖಿನೇ ಕಾಡಿದಾರ. ಅವಾಗ ಉತ್ತರ ಕೊಟ್ಟಾಗ ನಾನು ಅಷ್ಟೊಂದು ಧೈರ್ಯಶಾಲಿ ಇರ್ಲಿಲ್ಲ, ಯಾಕಂದ್ರೆ ಆ ಟೈಮ್ದಾಗ ಗೊತ್ತಾಗಂಗಿಲ್ಲ. ಯಾವಾಗ ನಮ್ಗೆ ಅನುಭವ ಆಗಿ ನಾವು ಮುಂದೆ ಸಾಕ್ತೀವಿ ನೋಡ್ರಿ, ಅವಾಗ ನಮ್ಗೆ ಒಳ್ಳೆ ಶಾಣೆ ಆಗೋದಿಕ್ಕ ಹುಷಾರಾಗೋದಿಕ್ಕ ನಮ್ಗೊಂದು ದೇವ್ರೊಂದು ಒಳ್ಳೆ ಅನುಕೂಲ ಮಾಡ್ಕೊಡ್ತಾರೆ. ಕಾಡ್ತಾರೆ ನೋಡ್ರಿ, ಅವರೇ ನಮ್ಗೆ ಕೆಟ್ಟದಕ್ಕೇನಿಲ್ಲ. ಆ ಟೈಮಿನೇ ನಮ್ಗದು ಬೇಜಾರಾಗ್ಬೋದು, ಅದರಿಂದ ನಮ್ಗೆ ನೋವು ಆಗ್ಬೋದು ಹೊರತು ಕಾಡ್ 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 ದೇವ್ರ ಒಂದಿನ ಪಾಡ್ ಮಾಡ್ತಾನಂತ ಹೇಳ್ತಾರಲ್ಲ ಅದೇ ಥರ. ಸೊ ನನಗೂ ಸಾಕಷ್ಟು ಆಗಿದ್ದಾವೆ ಅನುಭವಗಳು, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಇರಲ್ಲಕ್ಕ, ಯಾಕಂದ್ರೆ ಯಾರು ಇಲ್ಲಿ ಶಾಶ್ವತ ಅಲ್ಲ, ಎಲ್ಲರೂ ಒಂದಿನ ಹೋಗೋರೇ ಇದ್ದೆವು. ಆದ್ರೆ ಇರೋ ತನ ಎಲ್ಲರೂ ಚಂದಿರ್ಬೇಕು, ಅವ್ರವ್ರ ಜೀವನಕ್ಕ ಅವ್ರವ್ರಿಗೆ ಏನೇನ್ ಬೇಕು ಅದನ್ನೆಲ್ಲ ಪಡ್ಕೊಂಡು ಖುಷಿ ಖುಷಿಯಾಗಿರೋದೇ ಎಲ್ಲರೂ ಬಯಸೋದು, ಇರೋದೊಂದು ಜೀವನ. ಅವಾಗಿನ ತರ 100 ವರ್ಷ ಬದುಕೋದು ಬಾಳೋದು ಈಗೆಲ್ಲ ನೋಡಕತ್ತಿರಿ, ಎಲ್ಲ ಕೆಟ್ಟ ಸುದ್ದಿ ಹೆಂಗೆಂಗ್ ಬರಕತ್ತಾವ ಏನಂತೇಳಿ. ಸೊ ಅದನ್ನೆಲ್ಲ ನೋಡಿದ್ಮೇಗ ಒಂದೇ ಅರ್ಥ ಆಗ್ತೈತಿ ನನಗಂತೂ, ಈಗ ಖುಷಿಯಾಗಿದ್ ಬಿಡೋಣಪ್ಪ. ಯಾರು ಅಂತಾರಲ್ಲ, ನಮ್ ಬೆನ್ನಿಂದ ಅಂತಾರ, ನಮ್ ಬೆನ್ ಮುಂದ್ ಬಂದವ್ರಿಗೆ ನಾವು ಉತ್ತರ ಕೊಡ್ತೀವಿ. ನಮ್ ಬೆನ್ನಿಂದ ಅನ್ನೋರ್ಗೆ, ನಮ್ ಬೆನ್ನಿಂದ ಏನೋ ಒಂದು ನಮ್ಮನ್ನ ಹಾಳು ಮಾಡ್ಬೇಕು, ನಮ್ಮನ್ನ ನಿಂದನೆ ಮಾಡ್ಬೇಕಂತ ಅಂತಿರ್ತಾರಲ್ಲ ಅವ್ರು, ನಮಗ ಒಬ್ರು ನೋವು ಕೊಡಕ್ಕೋರ ಅವ್ರಿಗೆ ಇನ್ನ ಎಷ್ಟೋ ಮಂದಿ ಹಿಂದೆ ಇರ್ತಾರ್ರಿ ರೆಡಿಯಾಗಿ ನೋವು ಕೊಡೋದಿಕ್ಕ. ಯಾಕಂದ್ರ ಈಗ ಕಾಲ ಅವಾಗಿನ ಜನ್ಮದ ಮಾಡಿದ್ ಈ ಜನ್ಮದಾಗ ಅನ್ಭವಿಸ್ತಾರ ಅಂತ ಹೇಳ್ತಾರ. ಅದ್ ಈಗಿನ ಕಾಲ ಹಂಗೇನಿಲ್ರಿ, ಈ ಜನ್ಮದ ಮಾಡಿದ್ ಹೀಗೆ ಮಾಡಿ ಹೀಗೆ ಅನ್ಭವಿಸಿ ಹೀಗೆ ತೀರಿಸ್ಕೊಂಡು ಹೋಗ್ಬೇಕಾಗೈತಿ. ಸೊ ಯಾರೇ ಆಗಲ್ಲಕ್ಕ, ನನ್ನ ಮನ್ಸಿಗೆ ಯಾರ್ಯಾರು ನೋವು ಕೊಟ್ಟಾರ ನೋಡ್ರಿ, ಅವ್ರಿಗೆ ಎಲ್ಲ ದೇವ್ರನ್ನೇ ನೋಡ್ಕೊಳ್ಳಂತ ಕೇಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಯಾಕಪ್ಪ, ನಾ ಎಷ್ಟು ನನ್ ಸಂಸಾರ ಸಂಬಂಧ ಎಕ್ಕರ್ಲಾಡ್ತೀನಿ, ನಾ ಕಷ್ಟಪಡ್ತೀನಿ ಅಂದ್ರೆ ನನಗ್ ಗೊತ್ತೈತಿ. ಮನಸ್ಸಿನ ನೋವು ಹೇಳ್ಕೊಳಕ್ ಬಾಳ ತಗಂಗಿಲ್ರಿ, ಆದ್ರ ಆ ನೋವು ಹೇಳ್ಕೊಂಡ ಮ್ಯಾಗ ಬರುವಂತ ಒಂದು ಸಿಚುವೇಶನ್ ಎದುರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗ. ಹಾಗಾಗಿ ಹೆಚ್ಚಿಗೇನು ಬಾಳ ಹೇಳ್ಕೊಳಕ್ ಹೋಗಲ್ಲ. ಬಟ್ ಏನೇ ಇರಲ್ಲಕ್ಕ, ಎಲ್ಲ ಹೆಣ್ಮಕ್ಳು ಜೀವನದಾಗ ಖುಷಿ ಖುಷಿಯಾಗಿರ್ಬೇಕು, ಚಂದ ಇರ್ಬೇಕು ಅಷ್ಟೇ. ಏ ಬಿಡಪ್ಪು, ಹಲ್ತಿಕೊಂಡೋಗ್ ಮೊದಲ ಹಲ್ತಿಕೊಂಡ್ ಯಾವಾಗ ತಿಕೊಂಡೆ, ತಿಕೊಡೋಣ ಅಲ್ಲ ನಿಂದ್ರಿ ಕೊಡ್ತೀನಿ ಒಂದ್ ನಿಮಿಷ, ಕೊಂಡ ಒಂದ ನಿಮಿಷ ಹೇಳಕತ್ತೀನಿ, ಒಂದ್ ನಿಮಿಷ ನಿಂದ್ರು. ಬ್ರೆಡ್ ತಗೊಂಬ ಹೋಗ, ತಿಪ್ಪೆ ತಗೊಂಡೋಗಿ. ನಿಮ್ ಪಪ್ಪ ಇಷ್ಟ ಕೊಟ್ಟ ಹೋಗ್ಯಾನ ಚಿಲ್ಲರ ಅವನ ಹೇಳ್ಬೇಕಿಲ್ಲ, ಪಪ್ಪ ರೊಕ್ಕ ಕೊಡು ಉರಿ ಹೊಂಟೈತೆ ಹೇಳಿ. ನನ್ ಗಂಡನ್ ಸ್ವಭಾವ ಹೆಂಗೈತ್ ಗೊತ್ತೇನ್ರಿ, ಊರಿಗೆ ಉಪಕಾರಿ ಮನಿಗ್ ಮಾರಿ ಅನ್ನಂಗ್ ಸ್ವಭಾವ ಐತಿ. ಆ ಸ್ವಭಾವದಿಂದ ಇಷ್ಟು ನಾವು ಪರಿಪಟ್ಲೆ ಬಿಟ್ಟಿವಿ ನನ್ ಮಕ್ಳು, ನಾವು ಇದು ಹೇಳಕ ಸಾಧ್ಯ ಇಲ್ಲ. ಇನ್ನೊಂದು, ಎಲ್ಲಾರು ಕೆಲವೊಬ್ರು ಏನಪ್ಪ ಅಂತಂದ್ರ, ನಾ ಮಾತಾಡೋದು ಸ್ವಲ್ಪ ಜೋರನೇ ಐತ್ರಿ, ಆದ್ರೆ ನಾವು ಉತ್ತರ ಕರ್ನಾಟಕ ಮಂದಿ, ನಮ್ ಭಾಷೆಗಳು ಹೆಂಗಿರ್ತಾವ ಅಂತೇಳಿ ನಿಮ್ಗೆ ಗೊತ್ತಿರ್ತೈತಿ. ಅಂದ್ರೂ ಇಲ್ಲಿ ಭಾಷೆಕ್ಕ, ಇಲ್ಲಿ ಜನರಿಗೆ, ಇಲ್ಲಿ ಕಲ್ಚರ್ಗೆ ನಾವು ಹೊಂದ್ಕೊಂಡು ಜೀವನ ಮಾಡಕತ್ತೀವಪ್ಪ ಅಂತಂದ್ರ ಅದು ಹೆಣ್ಮಕ್ಳು ನಾವು ಗ್ರೇಟರ್. ನಾನ ಅಲ್ಲ, ಎಲ್ಲರು ಒಂದ್ ಊರ್ ಬಿಟ್ಟು, ಒಂದ್ ಮನಿ ಬಿಟ್ಟು, ಒಂದ್ ಸಂಸಾರಕ್ಕ ಹತ್ತಿ ಅವ್ರ ಜೀವನಕ್ಕ ಅವ್ರ ಮನಿಗೆ ಹೊಂದ್ಕೋಬೇಕಂದ್ರ ಸಾಮಾನ್ಯ ಅಂತಲ್ಲ. ನಮ್ ನಮ್ ಜೀವನ, ನಮ್ ನಮ್ ಮನಿ, ನಮ್ ನಮ್ ಮನಿ ಹೆಂಗ್ ಇರ್ತೈತ ಅದು ನಮ್ಗ್ ಗೊತ್ತಿರ್ತೈತಿ. ಎಷ್ಟೋ ಜನ ಯೂಟ್ಯೂಬ್ ಬ್ಲಾಗ್ ಮಾಡ್ತಾರ, ಎಷ್ಟು ಚಂದ ಮಾತಾಡ್ತಾರ. ಹೊಡಿತೀನಿ ಕುಲ್ಪಿ ಗಿಲ್ಪಿ ಅಂತಂದ್ರಿ, ಈಗ ರೊಕ್ಕ ಇಲ್ಲ, ಸುಮ್ಮ ಒಂದ್ ಬ್ರೆಡ್ ಪುಡ್ಕ ತಗೊಂಬಸ್ನೇಯ ಅಷ್ಟೇ. ಈಗ ಅದು ಬೇಕು ಮಕ್ಳು, ಇದು ಬೇಕು ಅದು ಬೇಕಂತ ಕಾಡ್ತಾರ. ಯಜಮಾನ್ರು ಕೂಡ ನನ್ ದುಡ್ಡು ಕೊಟ್ಟು ಹೋಗಿಲ್ಲ. ಎಲ್ಲಾರ ಮನೆ ಪರಿಸ್ಥಿತಿ ಬ್ಯಾರ ಬೇರೆನೆ ಇರ್ತಾವ. ನಂದ ಮನೆ ಬ್ಲೌಸ್ ಹೊಲ್ದಿದ್ದು ರೊಕ್ಕಿನೊಳಗ ಈಗೆಲ್ಲ ಏನಾದ್ರು ಸಣ್ಣ ಪುಟ್ಟದ್ದು ಬೇಕಾ ಬೇಕಾಗ್ತಿರ್ತಾವ್ರಿ. ಯಜಮಾನ್ರಿದ್ದಾಗ ಒಂದೊಂದ್ ಟೈಮಿಗೆ ಏನು ಅವಶ್ಯಕತೆ ಇರ್ತಿರಂಗಿಲ್ಲ. ಅವ್ರ ಊರ್ ಬಿಟ್ಟು ಬೇರೆ ಊರಿಗೆ ಹೋದಾಗ್ನೆ ಅದು ಬೇಕು ಇದು ಬೇಕಂತ ಮಕ್ಳು ಕಾಡ್ತಿರ್ತಾವ. ಮನೆಗೂ ಸಣ್ಣ ಪುಟ್ಟ ವಸ್ತುನು ಕೂಡ ತರ್ಸ್ಕೊಂತಿರ್ತೀವಿ. ಸ್ನೇಹಿತರೆ, ಯಾರ ಮನಿದೇ ಆಗಲ್ಲಕ್ಕ, ಯಾರ ಮನಿ ಬಾಳೆ ಬದುಕಿಂದೆ ಆಗಲ್ಲಕ್ಕ, ಅವ್ರವ್ರ ಮನಿದ ಅವ್ರವ್ರು ನೋಡ್ಕೊತಿರ್ತಾರ. ನಮಗ ಅನ್ನೋರ್ ಮನಿ ಬಾಳೆ ಹೆಂಗ್ ಇರ್ತದ ಅಂತೇಳಿ ನಾವು ನೋಡಿರ್ತೀವಿ, ಸ್ವಲ್ಪ ಕೇಳಿರ್ತೀವಿ. ಆದ್ರೂ ಇನ್ನೊಬ್ರದಂತಂದ್ರ ಮಾತಾಡಕ್ ಬಾಳ ಹುರುಪಿಲೆ ಕೆಲವ್ರು ಜನ ಮಾತಾಡ್ತಿರ್ತಾರ. ಮಾತಾಡೋರ್ ನಮ್ಮಿಂದ ಎಟ್ಟಕ್ ಮಾತಾಡಲಕ್ಕ, ಎಟ್ಟಕ್ ಅನ್ನಲಕ್ಕ ಅಂತಾರ. ಅವ್ರ ಮನೆ ಕುಂದಿರ್ತಾರ, ನಮ್ಗೇನ್ 10 ರೂಪಾಯಿ ಕಮ್ಮಿ ಬೀತ ತಂದಾಗ ನಮ್ಗೆ ಯಾರು ಬಂದು ಕೊಟ್ಟಿಲ್ಲ ಇಲ್ಲಿವರೆಗೂನು. ಒಂದ್ ಟೈಮಿಗೆ ನನಗೆ ಯೂಟ್ಯೂಬ ನನಗ್ ಬಹಳ ಅಂದ್ರೆ ಬಹಳ, ನನಗೆ ದೇವ್ರ ಸ್ಥಾನದಾಗ ನಾನು ಇಟ್ಟು ಪೂಜೆ ಮಾಡ್ತೀನಿ ಯೂಟ್ಯೂಬ. ನನ್ನ ಯೂಟ್ಯೂಬ್ ಫ್ಯಾಮಿಲಿನ ಸಾಕಷ್ಟು ರೀತಿಯಾದಂತ ಒಂದು ಒಳ್ಳೆ ಒಂದು ನನ್ನ ಜೀವನಕ್ಕ ಅದು ಮರೆಯಲಾರ್ದಂತ ನನಗ ಉಡುಗೊರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಯೂಟ್ಯೂಬ್ ಪ್ಲಾಟ್ಫಾರ್ಮ. ಅದ್ರ ಜೊತೆಗೆ ನೀವು ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳಕ್ಕೂ ನಂಗೆ ಭಾಳ ಹೆಮ್ಮೆ ಅನಿಸ್ತೈತಿ. ನಿಮ್ಮಿಂದ ಎಷ್ಟೋ ತಿಳ್ಕೊಂಡಿನಿ, ನಿಮ್ಮಿಂದ ಎಷ್ಟೋ ನನ್ನ ಬದುಕಿನಲ್ಲಿ ಬದಲಾವಣೆಗಳು ಆಗಕತ್ತಿದಾವ. ಸೊ ಯಾವತ್ತಿಗೂ ನಮ್ಗಂತೂ ತನ್ನ ಯಾರು ಹಾಕಿರ್ತಾರ ಎದರಿಂದ ಬಂದಿರ್ತೈತಿ ಅದನ್ನು ಮರೆಯಕ್ಕೆ ಹೋಗ್ಬಾರ್ದು. ನನಗೆ ಯೂಟ್ಯೂಬ್ ಅಂತೂ ತನ್ನ ಹಾಕಕತ್ತೈತಂದ್ರೆ ಅದಕ್ಕೆ ನಮ್ಮ ಕುವೈ ಸಿಸ್ಟರ್ ಅವರು ಕಾರಣ.
ಅವ್ರನ್ನ ಯಾವತ್ತು ನನ್ನ ಕನಸು ಮನಸ್ಸಿನಾಗ ಇಟ್ಟು ಕೇಸಿ ನಾನು ಪೂಜೆ ಮಾಡ್ತೀನಿ. ನಿಜವಾಗ್ಲೂ ಅವರಿಂದ ಭಾಳಷ್ಟು ನನಗೆ ಒಳ್ಳೇದಾಗೈತಿ, ನಿಮ್ಮಿಂದನೂ ಕೂಡ ಅಷ್ಟೇ ಒಳ್ಳೇದಾಗೈತಿ. ಎಲ್ಲರಿಗೂ ಒಂದೇ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಬದುಕು ನೀವು ಬಾಳ್ರಿ ಅಷ್ಟೇ, ಮತ್ತೇನಿಲ್ಲ. ಯಾರನ್ನ ಮೆಚ್ಚಿಸೋಕೋದಕ್ಕೋಸ್ಕರ ನಾವು ಜೀವನ ಮಾಡಕತ್ತಿಲ್ಲ. ಅವ್ರ ಹಂಗ್ ತಿಳ್ಕೊತಾರನೋ, ಇವ್ರ ಹಿಂಗ್ ತಿಳ್ಕೊತಾರನೋ, ಅವ್ರ ಬೇಜಾರ್ ಮಾಡ್ಕೋತಾರನೋ, ಹಿಂಗ ಮಾಡೇನೆ ನನ್ನ ಜೀವನ ಅರ್ಧಕ್ಕರ್ಧ ಹಾಳಾಗೋಗ್ಬಿಟ್ಟೈತೆ ಅಂತ ಹೇಳ್ತೀನಿ ನಾನು. ಅಂಕರನು ಈಗ ನಾನು ಇರೋದು ಒಂದೇ ಜೀವನ, ನಂದು ಒಂದೇ ಲೈಫ್ ಅಲ್ಲಪ್ಪ. ನಾನು ಎಲ್ಲಾರಂಗ್ ಇದ್ಬಿಟ್ರೆ ತನ್ನಂಗ್ ಅಂತ ಅನ್ಸಕತ್ಬಿಟ್ಟೈತಿ ನನಗಂತೂ. ಯಾರ್ದೆಷ್ಟು ವಿಚಾರ ಮಾಡಿದ್ರು ಕೂಡ ನಮ್ಗದು ಒಂದ್ ಟೈಮಿಗ್ ನೋವನೇ ಐತಿ ಹೊರತು ಅದರಿಂದ ಖುಷಿ ಅಂತೂ ಇಲ್ಲೇ ಇಲ್ಲ. ಯಾಕಂದ್ರೆ ಅವ್ರ ಬೆಳೆ ಬೇಯಿಸ್ಕೊಂಡು ಅವ್ರು ಹೋಗ್ಬಿಟ್ಟಿರ್ತಾರ. ಅವ್ರಿಗೆ ಏನ್ ಬೇಕು, ಯಾವ ಟೈಮಿನ ಬೇಕು, ಅದರಿಂದ ನಮ್ಗೆ ಚಂದ ಮಾತಾಡಿ. ಬಹಳ ನಂಗ ಆತರ ಎಲ್ಲ ನಂಗೆ ತಿಳ್ವಳಿಕೆ ಅಷ್ಟು ಇರ್ತಿರ್ಲಿಲ್ರಿ. ಈಗೆಲ್ಲ ತಿಳ್ಕೊಂಡು ಹೋದ್ಮೇಗ ಎಲ್ಲ ಕೈ ಖಾಲಿ ಆಗೈತಿ, ಏನು ಮಾಡೋಕ್ಕಾಗಲ್ಲ. ಆದ್ರೂ ಏನೋ ಜೀವನದಾಗ ಒಂದು ದೊಡ್ಡ 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 ಪಾಠಗಳನ್ನ ಕಲ್ಸಿದಾರ. ಸೊ ನೀವು ಅಷ್ಟೇ ರೀ, ನಿಮ್ ಜೀವನಕ್ಕೆ ನೀವು ಬಾಳ ಬಿಡ್ರಿ ಅಷ್ಟೇ. ನಿಮ್ ಖುಷಿ, ನಿಮ್ ಫ್ಯಾಮಿಲಿ ಖುಷಿ, ನಿಮ್ ಮಕ್ಕಳು, ನಿಮ್ ಮರಿ, ನಿಮ್ ಗಂಡ, ನಿಮ್ ಎಜುಕೇಶನ್, ನೀವು ಮಾಡುವಂತ ನೌಕರಿ, ಇದ್ರ ಮ್ಯಾಗೆ ನೀವು ಜಾಸ್ತಿ ಒತ್ತು ಕೊಡ್ರಿ. ಯಾರ ಅನ್ನೋರೇನು ನಮ್ ಕಮ್ಮಿ ಬಿದ್ದ ಕೊಡಂಗಿಲ್ಲ, ಮತ್ತೆ ನಮ್ ಕಷ್ಟನ ಅರ್ಥ ಮಾಡ್ಕೊಡಂಗಿಲ್ಲ. ಒಂದ್ ಯಾರ ಹತ್ರನು ಇವಾಗ ಹೇಳ್ಕೊತೀನಿ, ಯಾಕಂದ್ರೆ ನನಗ ಯಾರ ಮನಸ್ಸಿಗೆ ನನಗ ಒಬ್ಬರ ಹತ್ರ ಹೇಳ್ಕೊಂಡ್ರೆ ನಮ್ ಮನಸ್ಸು ಹಗೂರ ಅಂತ ಕೇಸಿ ಯಾರಿಗ ಅನಿಸದ್ಲ ಅವ್ರಿಗಷ್ಟೇ ಹೇಳ್ಕೊತೀನಿ. ಅದನ್ ಬಿಟ್ಟು ಕೆಲವು ಸಲ ಏನೋ ಒಂದ್ ದುಃಖದಾಗಿರ್ತೀವಿ, ನೋವಾಗಿರ್ತೀವಿ, ಏನೋ ಯಾರಾದ್ರೂ ಬಂದ್ ನಮ್ ನೋವನ್ನ ಮರೆಸ್ತಾರಪ್ಪ ಅಂತೇಳಿ ಒಂದು ಎಮೋಷನ್ದೊಳಗೆ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ಬಿಟ್ಟಿರ್ತೀವಿ. ಅದು ಮುಂದ್ ಒಂದ್ ಹೋಗಿ ಆ ಒಂದ್ ವಿಷಯಕ್ಕೂ 9 ವಿಷಯ ಆಗಿರ್ತಾವ. ಆತರ ಬಾಳ ಆಗ್ಯಾವ ನನಗ. ಹಂಗಾಗಿ ಏನ್ ಹೇಳ್ಕೊಳಕ್ಕೂ ನನಗ್ ತಿಳಿಯಲಾಗೈತ್ರಿ. ಬಟ್ ಒಂದೇ ಹೇಳಕ್ ಇಷ್ಟಪಡ್ತೀನಿ, ನಿಮ್ ಜೀವನ ನೀವು ಬದುಕ್ರಿ, ನಿಮ್ ಜೀವನ ನೀವು ಬಾಳ್ರಿ ಅಷ್ಟೇ, ಮತ್ತೇನು ಹೆಚ್ಚಿಂದ ಏನಿಲ್ಲ. ಸೊ ಇಷ್ಟ, ಈ ಮಗಳು ಬ್ರೆಡ್ ತಗೊಂಬಂದಿದ್ದಾಳ್ರಿ. ಈಗ ನಾಷ್ಟ ಏನೋ ಮಾಡಕ್ ಹೋಗಂಗಿಲ್ಲ ನಾ, ಯಾಕಂದ್ರೆ ನಿನ್ನೆ ಸ್ವಲ್ಪ ಮಳೆ ಬಂದಂಗೆ ಐತಿ. ಉಳ್ಳಾಗಡ್ಡಿ ಶೆಣಿಗೆ ಒಣಗೋಕ ಬಿಸಿಲು ಬಾಳ ಬೇಕ್ರಿ. ಹಂಗಂತೇಳಿ ಲಘು ಜಳಕ ಅದೆಲ್ಲ ಪೂಜೆ ಮಾಡಿ ನಾನು ಇದು ಮಾಡ್ಕೊಳಕ ನಿಂತೀನಿ ಸದ್ಯಕ. ಈಗ ಮೊದಲ ನೋಡ್ರಿ, ಸದ್ಯಕ ನೀರು ಕಾಯಕಿಟ್ಟಿನಿ, ಆಲ್ರೆಡಿ ನೀರು ಓದಾಡೋ ಸ್ಟೇಜಿಗೆ ಬಂದಿದಾವ. ಹಂಗಾನೆ ಸದ್ಯಕ್ಕ ಅಕ್ಕಿನೂ ಕೂಡ ತೊಳೆದಿಟ್ಟಿನ್ರಿ. ಈಗ ಒಂದ್ ಜಾರ ಅಕ್ಕಿನ ಮಿಕ್ಸಿ ಮಾಡ್ಕೊಂಬಂದ ಇದು ಮೊದಲು ಹಿಟ್ಟು ಕುದಿಸ್ಕೊಂತೀನಿ. ಹಿಟ್ಟು ಕುದಿಸ್ಕೊಂಡು ಮತ್ತೆ ನಾನು ಸಿಗ್ತೀನಿ. ಇದು ಮೊನ್ನೆ ನಿನ್ನೆ ಕುರುಡಿಗೆ ಹಿಟ್ಟೇನ ಕುದಿಸಿ ನೋಡ್ರಿ, ಅದ ಸೇಮ್ನೆ ಕುರುಡಿಗೆ ಹಿಟ್ಟನ ಮೊದಲು ಕುದಿಸ್ಕೊಂಡು ಆಮೇಲೆ ಸಂಡಿಗೆ ರೆಡಿ ಮಾಡ್ತೀನಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಈ ಸದ್ಯಕ್ಕ ನಾನು ಹಿಟ್ಟು ಕೂಡ ಮಗ್ಚೀನಿ ನೋಡ್ರಿ, ಮಳಸಿನಿ. ಸೊ ಇದೇನಂದ್ರ ಸ್ವಲ್ಪ ಅಳಸನೆ ಇರ್ಬೇಕ್ರಿ, ಇದು ತೀರಾ ಗಟ್ಟಿ ಮಾಡಕ್ ಹೋಗ್ಬಾರ್ದು. ಈ ಒಂದು ಅಳತಿ ಒಳಗ ನಾನೀಗ ಉಳ್ಳಾಗಡ್ಡಿ ಸೆಣಿಗೆ ಮಾಡಕ ಹಿಟ್ಟ ಕುದಿಸಿ ನೋಡ್ರಿ. ಮಸ್ತಾಗ ಕುದೈತಿ ಹಿಟ್ಟು ಅಂಕರ್, ಏನ ಬೆಣ್ಣಿ ಕಣ ಅಂತದ್ ನೋಡ್ರಿ, ಅಷ್ಟು ಬೆಳಗಾಗೈತಿ ಹಿಟ್ಟ, ಚಂದಾಗೈತಿ ನೋಡ್ರಿ. ತಳ ಸಮಯ ಹಿಡ್ದಿಲ್ಲ ನೋಡ್ರಿ, ಸಣ್ಣವ್ರ ಹಿಟ್ಟು ಕುದಿಸಿದ್ರ ಚಂದನು ಕುದೀತೈತಿ, ಟೇಸ್ಟೂ ಬರ್ತೈತಿ. ಸೊ ಈಗಿದು ಆಲ್ರೆಡಿ ಕುದ್ದೈತ್ರಿ ಫ್ರೆಂಡ್ಸ, ಇದನ್ನೀಗ ಬಂದ್ ಮಾಡೋಣ. ಬಂದ್ ಮಾಡಿ ಬಂದ್ ತೊಗೊಂಡಮ್ಮ. ಸೊ ಬಂದ್ ತೊಗೊಂಡು ಬರತ್ತೀನಿ. ಇಲ್ಲಿ ಚಾ ಮಾಡಿ ನೋಡ್ರಿ ಸದ್ಯ, ಚಾ ಬ್ರೆಡ್ ತಿಂದ್ರೆ ಒಂದು ಸ್ವಲ್ಪ ಹೊತ್ತು ಮಕ್ಕಳದ ಹಸು ಕಮ್ಮಿ ಆಗತ್ರಿ, ಮತ್ತೆ ಆಮೇಲೆ ಏನರ ಮಾಡ್ಕೊಟ್ರಾಯ್ತು. ಹೌದಿಲ್ಲಪ್ಪ, ಇನ್ನು ಹಾಲಪ್ಪ ಅಂತಿರ್ಬೇಕು ಹಾಲಪ್ಪ. ಅವು ಫ್ರಿಜ್ಜಿನ ಹಾಲ ಕುಡಿತೀನಿ ಅಂತ ತೊಗೊಂಡತ್ತಿದ್ದೀನಿ ಹಗಳೆ, ಅದು ಕಾಸಿದ್ದಿಲ್ಲಲ್ಲ, ಡೈರೆಕ್ಟ್ ಫ್ರಿಜ್ಜಿನ ಹಾಲು ಕೊಡಲ್ರಿ. ಇದ್ರಾಗ ಹಾಕೊಳ್ಳಿ, ಮುರಿಯವ ಬ್ರೆಡ್ ಮುರಿದು ಹಾಕಿದ್ರು ಅವನಿಗೆ. ಸದ್ಯಕ್ಕೆ ನಾಷ್ಟ ಥರ ಕೊಡ್ತೀನಿ ರೀ, ಅಂದ್ರೆ ಹೊಟ್ಟೆ ತುಂಬ್ತದ ಅವನಿಗೆ. ಬ್ರೆಡ್ನಾಗ ಚಹಾ ಕೊಡೋದು ನೋಡ್ರಿ, ಎದ್ಕೊಂಡು ತಿಂತೀನಿ, ಬರೀ ಚಹಾ ಬ್ರೆಡ್ ತಿಂತೀವಿ. ಈಗ ನೋಡ್ರಿ ಫ್ರೆಂಡ್ಸ, ನಾನೇನೈತಿ ಟ್ರೈಪಡಿಗೆ ಹಾಕಿನ್ರಿ. ಈಗ ಟ್ರೈಪಡಿಗೆ ಹಾಕಿದ್ರೆ ಒಂದು ಸ್ವಲ್ಪ ವಿಡಿಯೋನು ಭಾಳ ಲಕ್ಷ ಕೊಡ್ಬೇಕಾಗ್ತದ, ಪದೇ ಪದೇ ಅದ್ರ ಕಡೆ ಗಮನ ಇರಬೇಕಾಗ್ತದ. ಸೊ ಹಿಟ್ಟ ಮಸ್ತಾಗಿ ಕುದ್ದೈತಿ ನೋಡ್ರಿ, ಸ್ವಲ್ಪ ಅಳಸನೆ ನಾನು ಮಾಡಿನ್ರಿ. ಹುಡುಗಿಕಿನ ಒಂಚೂರು ಅಳಸಿರ್ಬೇಕ, ಗಟ್ಟಿದ್ರು ಪರವಾಗಿಲ್ಲ ನಡೀತದ, ಬಟ್ ಹಾಕತ್ನಾಗ ಭಾಳ ನಮ್ಗೆ ಇದಾಗುತ್ತೆ ಹಂಗಂತೇಳಿ. ಸೊ ಈಗ ನೋಡ್ರಿ, ಈಗ ಸ್ವಲ್ಪ ಅರೈತ್ರಿ ಇದು ಹಿಟ್ಟು ನೋಡ್ರಿ, ಎಷ್ಟು ಚಂದ ಆಗೈತೆ ಅಂದ್ರೆ ಅಷ್ಟು ಚಂದ ಆಗೈತಿ. ಬೆಳ್ಳಗೂ ಆಗೈತಿ, ಒಂಥರ ಬೆಣ್ಣೆ ಅಂತಾರೆ ನೋಡ್ರಿ, ಇಲ್ಲೋಡ್ರಿ ಬೆಣ್ಣೆ ಅದಂಗೆ ಆಗೈತಿ ಹಿಟ್ಟ. ಸೊ ಇದು ಸ್ವಲ್ಪ ಜಳಬಚ್ಚಿಗೆ ಐತ್ರಿ, ತೀರಾ ಸುಡು ಸುಡು ಇಲ್ಲ, ಸ್ವಲ್ಪ ಜಳಬಚ್ಚಿಗೆ ಐತಿ ಈ ಹಿಟ್ಟಿಗೆ. ಈ ಸದ್ಯಕ್ಕೆ ಮೇನ ಸಂಡ್ಗಿ ಮಾಡ್ಬೇಕಪ್ಪ ಅಂತಂದ್ರೆ ಏನೇನು ಹಾಕಕತ್ತೀನಂತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂಚೂರು ಜೀರಿಗೆ ಹಾಕೊಂಡತ್ತೀನಿ ನೋಡ್ರಿ, ಜಾಸ್ತಿ ಇಲ್ಲ, ಜಾಸ್ತಿ ಆದ್ರೆ ಮತ್ತೆ ಅದು ಅದ್ರದ್ದು ಫ್ಲೇವರ್ ಇದಾಗುತ್ತೆ. ಸ್ವಲ್ಪ ಜೀರಿಗೆ ಹಾಕೊಂಡಾಕತ್ತೀನಿ, ಅದಾದ್ಮೇಲೆ ಒಂಚೂರು ಅಜ್ವಾನ್ ಹಾಕೋತೀನಿ ರೀ.
ನಿಮ್ಗೆ ಎಷ್ಟು ಪ್ರಮಾಣದೊಳಗೆ ಬೇಕಾ, ಹೆಚ್ಚು ಕಮ್ಮಿ ಜಾಸ್ತಿ ಇಷ್ಟಪಡೋರು ಕಡಿಮೆ ಇಷ್ಟಪಡೋರು ನೀವು ನೋಡಿ ಹಾಕೋರಿ. ಅದಾದ್ಮೇಗ ಇದು ನೋಡ್ರಿ, ಈ ಕರಿ ಹೇಳ್ರಿ ಫ್ರೆಂಡ್ಸ್, ಇವು ಬಿಳಿ ಎಳ್ಳು ಇಲ್ಲಿ ಅಲ್ಲ ಬುಟ್ಟಗಿಟ್ಟಿನಂತ ಕೊಡ್ರಿ ಎಳ್ಳು ಎಳ್ಳು ಇಲ್ಲದ ನೋಡಿ ಇಲ್ಲೇ. ಸೊ ಇವು ಕರಿ ಹೇಳ್ರಿ, ಜಾಸ್ತಿ ಹಾಕೋಣಂಗಿಲ್ಲ, ಸ್ವಲ್ಪನೇ ಹಾಕೋಣ ಕರಿ ಎಳ್ಳು. ಹಂಗೆ ಇವು ಬಿಳಿ ಎಳ್ಳು ನೋಡ್ರಿ, ನಿಮ್ಮ ಹತ್ರ ಯಾವ್ದದ ಅದು ಹಾಕೋರಿ, ಇಲ್ಲದೆ ಇದ್ರು ಪರವಾಗಿಲ್ಲ ಬಟ್ ಹಾಕೋರಿ ಚಲೋ ಇರ್ತಾವ. ಕರಿ ಎಳ್ಳು ಬಿಳಿ ಎಳ್ಳು ನಾ ಹಾಕೊಣತ್ತೀನಿ, ನಿಮ್ಮ ಹತ್ರ ಯಾವ್ದಾದ್ರು ಒಂದಿದ್ದೇ ಇರ್ತೈತಲ್ಲ, ಸೊ ನೀವು ಅದನ್ನ ಹಾಕೋರಿ. ಹಾಕೊಂಡಾದ್ಮ್ಯಾಗ ಇದನ್ನೆಲ್ಲಾನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ. ಅಳಸ ಆತಂದ್ರೆ ಈ ಥರ ನಮಗೆ ಮಿಕ್ಸ್ ಮಾಡ್ಕೊಳೋದಿಕ್ಕೆ ಚಲೋ ಆಗ್ತದ್ರಿ, ಗಟ್ಟಿ ಆತಂದ್ರೆ ಹಂಗೆ ಎಲ್ಲ ಏಕ್ದಮ್ ಮಿಕ್ಸ್ ಆಗಂಗಿಲ್ಲ, ಅದು ಒತ್ತಟ್ಟೆ ಕುಂತು ಬಿಡ್ತದೆ ನೋಡ್ರಿ. ಅದೇ ಕಾರಣಕ್ಕೆ ನಾನು ಈ ಥರ ಸ್ವಲ್ಪ ಹಿಟ್ಟು ಅಳಸ್ ಮಾಡ್ಕೊಂಡಿನಿ ಇಲ್ಲಿ ಇಷ್ಟು. ಈ ಥರ ಹುಡುಗಿ ಹಿಟ್ಟನ ಅಳಸ್ ಮಾಡ್ಕೊಂಬಿಡ್ರಿ ಅಷ್ಟೇ, ಭಾಳ ಇದ್ರೊಳಗೆ ಮಮ್ಮಿ ನೀವು ತಲೆ ಕೆಡಿಸ್ಕೋಬೇಡ್ರಿ. ಇದು ಹಾಕೊಂಡಾದ್ಮ್ಯಾಗ ಏನೇವ ಹೇ ಹಿಟ್ಟು ಚಪಾತಿ ಸರ್ಕ ಗೋಲ್ ಗಲ್ತಿಕ ಮ್ಯಾಗಿ ಸರ್ಕ ಅಸಗಲ್ತಿ ಚಪಾತಿ ಸರ್ಕನೇ ಐತಿ, ಬಜ್ಜಿ ಸರ್ಕ ಕರೈತಿ. ಸೊ ಈ ಸದ್ಯ ಈ ಥರ ಎಲ್ಲನೂ ಹಾಕೊಂಡು ನೋಡ್ರಿ. ಇವನ್ನ ಉಳ್ಳಾಗಡ್ಡಿ ಈಗ ಕನ್ಸಲ್ ಆಗಿವೇನ್ರಿ, ಉಳ್ಳಾಗಡ್ಡಿ ನೋಡ್ರಿ ಇವನ್ನ ದೊಡ್ಡ ಪುಟ್ಟೆಗೆ ಹಾಕೊಂಡಿನಿ, ಅಂದ್ರೆ ಅವ್ನು ಸಣ್ಣ ಕಟ್ ಮಾಡಿದ್ ನೋಡ್ರಿ, ಸಣ್ಣ ಪುಟ್ಟೆಗೆ ಕಿಟ್ಟಿದ್ದೆ ನಾನು. ಇವನ್ನ ಈ ಸರ ಈ ಥರ ಕಿವುಚ್ಕೊಂಡ್ರಿ, ಈ ಥರ ಕಿವುಚ್ಕೊಂಡ್ರೆ ಏನಾಗುತ್ತೆ ಇವೆಲ್ಲ ಬಿಡುಬಿಡಿಯಾಗಿ ಆಗ್ತಾವ, ಅಂದ್ರೆ ಲಗುಟ್ಟು ಒಣಗ್ತಾವ್ರಿ. ಮತ್ತೆ ಕಿವುಚ್ಕೊಳ್ಳೋದ ಡೈರೆಕ್ಟ್ ಹಂಗೆ ಕಟ್ ಮಾಡಿದ್ದು ಹಾಕೊಂಡಿವಪ್ಪ ಅಂತಂದ್ರೆ ಸ್ವಲ್ಪ ಒಣಗಕ್ಕೆ ಟೈಮ್ ತೊಗೊಳಕ. ಈ ಥರ ಬಿಡಿಬಿಡಿಯಾಗಿ ಆಗ್ತಾವ ನೋಡ್ರಿ ಇವು. ಸ್ವಲ್ಪ ಕಲ್ಸ ಬೈ, ಇಲ್ಲಿ ಕುಂತ ಕಲ್ಸ ಹಿಂಗತ್ತೆ ಮಾಡ್ಬೇ ಇವನ್ನೆಲ್ಲ. ಇದಾಯ್ತ್ರ ಫ್ರೆಂಡ್ಸ್, ಈ ಸದ್ಯಕ್ಕೆ ನಾವು ರುಚಿಗೆ ತಕ್ಕಷ್ಟು ಖಾರ ಹಾಕೋಣನು. ಖಾರ ಇದು ಸ್ವಲ್ಪ ಕಡಿಮೆ ಐತ್ರಿ, ಇದು ವಾದ ವರ್ಷದ ಇದು ಖಾರ ಸ್ವಲ್ಪ ಬೆಳ್ಳಗಾಗೈತಿ, ಮತ್ ಕಲರೂ ಹೋಗೈತ್ರಿ. ಇದು ಉಳ್ಳಾಗಡ್ಡಿ ಹಾಕ್ತೇವಲ್ಲ ಅದೊಂದು ಚುರುಕ ಹಾಕಿರ್ತೈತಿ. ಈಗ ಈ ಖಾರನು ಕೂಡ ಇದನ್ನ ಕರೆಕ್ಟ್ ಆಗಿ ಎಲ್ಲಾನು ಎಲ್ಲ ಕಡೆ ಸ್ಪ್ರೆಡ್ ಆಗಂಗ ಇದನ್ನ ಮಿಕ್ಸ್ ಮಾಡ್ಕೊಡಂಬ್ರಿ. ಭಾರಿ ಟೇಸ್ಟ್ ಆಗ್ತಾವ್ರಿ ಇವು, ನಮ್ಮ ಮನೆಯವರಿಗೆ ಇದು ಎರಡು ರೊಟ್ಟಿ ನೋಡ್ರಿ. ಇದು ಮಾಡೋ ದಿನ ಅವ್ರು ಏನು ರೊಟ್ಟಿ ಪಟ್ಟಿ ಬೇಕನ್ನಂಗಿಲ್ಲ ನೋಡ್ರಿ, ಇದನ್ನ ತಿಂದ್ಬಿಡ್ತಾರ ಅವ್ರು. ಇದನ್ನೇನೈತಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳಂಬ್ರಿ. ಸ್ವಲ್ಪ ಕಾರ್ ಗಂಟೆ ಗಂಟೆ ಇತ್ತಲ್ಲ, ಹಂಗಾಗಿ ಅದನ್ನು ಹೊಡ್ಕೊಂಡು ನಮ್ಮ ಚಂದಾಗ ನಮ್ಮ ಮನೆಯವ್ರಿಗೋಸ್ಕರ ಕಲ್ತೀನಿ ನೋಡ್ರಿ ಫ್ರೆಂಡ್ಸ್. ಇದು ನಾನು ನಮ್ಮ ಮದುವೆ ಆದ್ಮೇಲೆ ನಮ್ಮ ಅತ್ತೆಯವರು ಈ ಥರ ಹಾಕ್ತಿದ್ರಲ್ರಿ, ಅದನ್ನ ನೋಡ್ಕೊಂಡೇ ಕಲ್ತಿ ನಾನು. ಅವ್ರೇನು ನನಗೆ ಹಿಂಗೆ ಮಾಡು ಹಾಗೆ ಮಾಡಂತೆ ಮುಂದೆ ನಿಂತು ಕಲಿಸಿಲ್ಲ, ಯಾವುದೇ ವಿಷಯ ಆಗಲಕ್ಕ ನಾನು ಕಲಿಯುವಂಥ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಕಲ್ತಿ ನೋಡ್ರಿ. ನಮ್ಮ ಮನೆಯವ್ರಿಗೋಸ್ಕರ ಅವ್ರಿಗೆ ಇಷ್ಟ ಆಗಿದ್ದನ್ನ ಮಾಡಿಕೊಡ್ಬೇಕನ್ನೋ ಒಂದೇ ಉದ್ದೇಶದಿಂದ ಕಲ್ತಿರುವಂಥದ್ದು. ಸೊ ಈಗ ಇದೆಲ್ಲ ಮಿಕ್ಸ್ ಆಗೈತೆ ನೋಡ್ರಿ, ಎಲ್ಲ ಕಡೆಗೆ ಕರೆಕ್ಟಾಗಿ ಸ್ಪ್ರೆಡ್ ಆಗೈತಿ. ಇದಕ್ಕೇನೈತ್ರಿ, ಇದು ಸ್ವಲ್ಪ ಬೆಳ್ಳಗೈತಲ್ಲ, ಕಲರ್ ಅಷ್ಟು ಚಂದ ಬರಲಾಗೈತಿ, ಸೊ ಎಲ್ಲೋ ಕಲರ್ ಆದಂಗೆ ಆಗೈತಿ. ಅದಕ್ಕೆ ಇದು ಬ್ಯಾಡಗಿ ಮಿರ್ಚಿ ಪೌಡರ್ ರೀ ಫ್ರೆಂಡ್ಸ್. ಇದು ಈ ಬ್ಯಾಡಗಿ ಮಿರ್ಚಿ ಪೌಡರ್ ಕಲರ್ ಸಂಬಂಧ ಈ ಬ್ಯಾಡಗಿ ಮಿರ್ಚಿ ಪೌಡರನ್ನ ಸ್ವಲ್ಪ ಹಾಕೊಂಡಂಬ್ರಿ. ಇದು ಕಲರು ಐತಿ ಖಾರು ಐತ್ರಿ, ಜವಾರಿ ಬ್ಯಾಡಗಿ ಇದು. ಸ್ವಲ್ಪ ಹಾಕೊಂಡಿನಿ ಒಂದು ಟೀ ಸ್ಪೂನ್ದಷ್ಟು. ಸೊ ಇದನ್ನೇನೈತಿ ನೋಡ್ರಿ, ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬ್ರಿ, ಕಲರ್ ಚಲೋ ಬರ್ತದಂತೆ ಅಷ್ಟೇ. ಸ್ವಲ್ಪ ಕಲರ್ ಚೇಂಜ್ ಆಯ್ತು ನೋಡ್ರಿ, ಇದು
ನೋಡಿದ್ರೇನೆ ಒಂಥರ ಕೆಂಪು ಕಲರ್ ಅದಂಗ ಒಮ್ಮೆ ಬಾಯಾಗಿ ಯಾವಾಗ ಇಟ್ಕೋಬೇಕಪ್ಪ ಅನ್ನಂಗೆ ಅಂತ ಅನಿಸ್ತೈತಿ. ವಿಡಿಯೋ ಲೆಂತಿ ಆತಿರ್ಬೋದು, ಅಂದಾಜಾಗಿ ನಿಮ್ಗೆ ಕೊಟ್ಟು ಮಾಡಾತೀನಿ, ಬಟ್ ಇದೆಲ್ಲ ನಿಮ್ಗೆ ತೋರಿಸಬೇಕು. ಸೊ ಹಾಗಾಗಿ ಸ್ಪೀಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲರಿ ಫ್ರೆಂಡ್ಸ. ನಾ ನೋಡ್ರಿ ಯಾಕೆ ಕಳಿಸಾಗಿ ಮಾಡ್ಕೋಬೇಕಂದ್ರೆ ಇದೇ ಉದ್ದೇಶಕ್ಕೆ ನೋಡ್ರಿ. ಈ ಥರ ಆದ್ರೆ ಅದು ಚಲೋತ್ನಾಗ ಮಿಕ್ಸ್ ಆಗುತ್ತಂತೇಳಿ, ಗಟ್ಟಿ ಮಾಡಿದ್ರೆ ಹಿಂಗೆ ಆಗಲ್ರಿ. ನೀವು ಭಾಳ ಇದು ಮಾಡ್ಕೋಬೇಕಾಗುತ್ತೆ. ಇದೀಗ ಉಪ್ಪು ಖಾರ ಕರೆಕ್ಟ್ ಆಗೈತೆ ಏನಿಲ್ಲ ಅಂತ ಚೆಕ್ ಮಾಡಮ್ಮ. ಮಸ್ತ್ ಆಗೈತ್ರಿ ಎಲ್ಲಾನು. ಹಾಕೋಣ ಈಗ ಈ ಲಾಸ್ಟ್ ನೋಡ್ರಿ ಫೈನಲ್ ಲಾಸ್ಟಿಗೆನೆ ತೀ ಉಳ್ಳಾಗಡ್ಡಿ ಹಾಕೋಣ ಅಂತೀನಿ. ಉಳ್ಳಾಗಡ್ಡಿ ಹಾಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಟ್ರೈಪಾಡ್ ತೆಗೆದು ಮೊಬೈಲ್ ಇಲ್ಲಿ ತಗೊಂಬ, ಇದು ಕ್ಯಾಪ್ಚರ್ ಆಗಾಕತ್ತಿಲ್ಲ ಚೆಂದಾಗಿ. ನೋಡ್ರಿ ಉಳ್ಳಾಗಡ್ಡಿ ಹಾಕಿದ್ಮ್ಯಾಗ ಮತ್ತೆ ಇದು ಕೈ ತಿರುವಾಡಕ್ಕೆ ಬರಲ್ರಿ, ಅಷ್ಟು ಗಟ್ಟಿ ಆಗುತ್ತಿದ್ದು. ಇವ್ ಕೈಯ ಭಾಳ ಬಿಗಿ ಬರುತ್ತೆ ನೋಡ್ರಿ ಇದು ಉಳ್ಳಾಗಡ್ಡಿ ಹಾಕಿದ್ಮ್ಯಾಗ. ರೆಡಿ ನೋಡ್ರಿ ಸದ್ಯಕ್ಕಿದು ಹಿಟ್ಟು. ನೋಡಿದ್ರಿ ಈ ಹಿಟ್ಟನ್ನು ಹಂಗೇನು ತಿನ್ಬೋದ್ರಿ. ಹಿಂಗೆ ನೀವು ಬೇಕಾದ್ರೆ ಒಂದು ಅರ್ಧ ಗ್ಲಾಸ ಒಂದು ವಾಟಿ ಹಾಕಿ ಈ ಥರ ಮಾಡಿರಿ, ಸೈಡಿಗೆ ತಿನ್ನಿರಿ, ಇದು ಚಲೋ ಆಗ್ತದೆ. ಇದು ನಿಮ್ಗೆ ಈ ಥರ ಸೆಂಡ್ಗೆ ಹಾಕಕ್ಕೆ ಅನುಕೂಲ ಆಗಿಲ್ಲ, ನೀವು ಅಪಾರ್ಟ್ಮೆಂಟ್ನಾಗ ಅದೀರಿ ಹಿಂಗೆಲ್ಲ ಇತ್ತಂದ್ರೆ ಈ ಥರ ಹಿಟ್ಟು ಮಾಡಿನೂ ಕೂಡ ನೀವು ತಿನ್ಬೋದು. ಟೇಸ್ಟ್ ಅಂತೂ ಉಪ್ಪು ಖಾರ ಉಳ್ಳಾಗಡ್ಡಿ ಎಲ್ಲ ಇರುತ್ತೆ ನೋಡಿರಿ. ಡಯಟ್ ಮಾಡೋರ್ಗು ಇದು ಹೇಳಿ ಮಾಡಿಸಿದ್ದಂತಾನೆ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ. ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ರೆಡಿ ನೋಡ್ರಿ ಸೆಂಡ್ಗೆ ಕಡೆ ಬರ್ರಿ. ಇಲ್ಲಿ ನೋಡ್ರಿ ಈ ಸಣ್ಣ ಒಂದು ಪುಟ್ಟಿದೊಳಗೆ ತಗೋ, ಇದು ನೆನೆಸ್ನೇಹ ಈಗ ಉಣಾರಂಟೇರಿ ಕೊಟ್ಟು ಬರ್ತಾ. ಸೆಂಡ್ಗೆ ಇಟ್ಟು ಮಾಡಿದ್ರೆ ಒಬ್ರಿಗೊಬ್ರು ಕೊಟ್ಟರೆ ತಗೋದ್ರೆ ಚಲೋ ಅನ್ಸುತ್ತೆ ನೋಡ್ರಿ. ಏನಾದ್ರೂ ಸ್ಪೆಷಲ್ ಮಾಡ್ದಾಗ ಕೊಡ್ತೀನಿ ನಾನು. ಸೊ ಅಲ್ಲಿ ನೋಡ್ರಿ ಸ್ನೇಹ ನೋಡ್ರಿ, ನಾ ಇದೆಲ್ಲ ಮಿಕ್ಸ್ ಮಾಡೋದ್ರೊಳಗೆ ಗ್ಯಾಪಿನೊಳಗೆ ಅಲ್ಲಿ ಅರ್ಬಿ ಹೆಸಲ್ ನೋಡ್ರಿ, ಒಗೆದಾಕಿದ್ನೆ ಮುಂಜಾನೆ. ಸೊ ಅಲ್ಲಿ ಅರ್ಬಿ ಹೆಸಲಲ್ಲ, ಈಗೇನೆ ಈ ಸೆಂಡ್ಗೆ ಕಡಿಬೇಕು ನೋಡ್ರಿ ಈಗ. ಸೊ ನೋಡ್ರಿ ಫ್ರೆಂಡ್ಸ್, ಸೆಂಡ್ಗೆ ಕಡಿಬೇಕಪ್ಪ ಅಂದ್ರೆ ಟೈಮ್ ಭಾಳ ಬೇಕ್ರಿ, ಪೇಷನ್ಸ್ ಬೇಕು. ಸೊ ಇಬ್ಬಿಬ್ರು ಕಡಿತಾರ, ಬಡಬಡ ಆಗುತ್ತೆ, ಬಟ್ ಒಬ್ಬೇಕಿನ ಅದನ್ನೆಲ್ಲ ವೈನ್ ಮಾಡ್ಕೊಂಡು ಮಾಡ್ತೀನಿ. ಈ ಥರ ಒಂದು ಅಗಲೊಂದು ಬುಟ್ಟ್ಯಾಗ ತೊಗೊಂಡಿನ್ರಿ, ಈ ತಾಟ್ನ್ಯಾಗೂ ತೊಗೋತಾರೆ ತೊಗೊಳೋರು. ಸೊ ಒಂದು ಸ್ವಲ್ಪ ಕೈ ನೀರಾಗ ಅದ್ಕೋಬೇಕ್ರಿ, ಜಿಗಿ ಇರುತ್ತಲ್ಲ ಹಿಟ್ಟು, ಹಂಗಾಗಿ ಬಡಬಡ ಕಡಿಯೋಕ್ಕಾಗುತ್ತೆ. ಸೊ ಈ ಥರ ಕೈ ನೀರಾಗ ಅದ್ಕೊಂಡು ನೋಡ್ರಿ ಹಿಂಗೆ ಬಜ್ಜಿ ಈ ಥರ ಸೆಂಡ್ಗೆ ಕಡಿಬೇಕು ನೋಡ್ರಿ. ಇಷ್ಟಿಷ್ಟೇ ನಾನು ಹಾಕ್ಲಿ ಹಾಕಿದ್ರಿ? ಈ ಥರ ಇಡ್ಬೇಕು ನೋಡ್ರಿ ಫ್ರೆಂಡ್ಸ್. ಇವು ಹಿಂಗೆ ಸ್ವಲ್ಪ ಕೈಯ ನೀರೆದ್ದು ಹಿಂಗೆ ಬಿಟ್ಟರು ಬಡ 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 ಕಡಿತ ನೋಡ್ರಿ. ಇವು ಸೇಮ ನಾವು ಹಿಂಗೆ ಬಜ್ಜಿ ಹಂಗೆ ಬಿಡ್ತೇವೆ ನೋಡ್ರಿ, ಅದೇ ಥರ ಹಿಂಗೆಲ್ಲಾನು ಕೂಡ ಮಾಡ್ಕೊತ ಹೋಗೋದು ನೋಡ್ರಿ ಫ್ರೆಂಡ್ಸ್. ಅರ್ಬಿ ಒಳಗೆ ಹಾಕೋತಾನೆ ಹೋಗೋದು ಭಾಳ ಈಸಿ ಅಂತ ಅನ್ನಿಸ್ತೈತಿ, ಬಟ್ ಖಾರ ಅದೆಲ್ಲ ಹಾಕಿರ್ತೀವಿ ನೋಡ್ರಿ ಸ್ವಲ್ಪ ಕೈ ಜಾಸ್ತಿ ಆಮೇಲೆ ಉರಿತಾವ, ಬಟ್ ತಿನ್ನೋದಕ್ಕಂತೂ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಆಗ್ತಾವೆ ನೋಡ್ರಿ ಇವು. ನನ್ನ ಮಗಳು ಎರಡು ಲೈನ್ ಹಾಕ್ಯಾಡ್ರಿ, ಬ್ಯಾಡ್ ಅಂದ್ರು ಕೇಳಿಲ್ಲ, ನಾನು ಹಾಕ್ತೀನಿ ಮಮ್ಮಿ ಅಂತೇಗೆ ಸಾಕಿದ್ರು. ಮತ್ತೆ ಅದು ಖಾರ ಅದು ಎಲ್ಲ ಇರುತ್ತೆ ನೋಡ್ರಿ, ಹಂಗಾಗಿ ಸ್ವಲ್ಪ ಕೈ ಉರಿಯಕತ್ತದ ಅಂತ. ನನ್ನಕ್ಕರು ಈಗ ಎಳಂಗೆ ಇಲ್ಲ, ಯಾರಿಗೆ ಹೇಳ್ಬೇಕು ನಂಗೆ ಐತಿ. ಮಸ್ತ್ ಉರಿತಾವ್ರಿ, ಖಾರ ಗೀರ ಎಲ್ಲ ಇರ್ತೈತಲ್ಲ, ಮತ್ತೆ ಅದು ಒಂದು ಸ್ವಲ್ಪ ಹಿಟ್ಟು ಇನ್ನು ಸ್ವಲ್ಪ ಬಿಸಿನೇ ಇರ್ತಾರ, ಹಂಗಾಗಿ ಸ್ವಲ್ಪ ಉರಿತೈತಿ. ಸೆಣಿಗೆ ಹಾಕಿದ್ದಿನ ಕೈ ಉರಿತೈತಿ. ಪಪ್ಪ ಬರ್ರ ಖುಷಕ್ಕರಿ, ಯವ್ವ ಸವಿತಾ ಸೆಣಿಗೆ ಮಾಡಿದಿ ಅಂತ ಕೇತಾರಿ. ನೀ ಹೇಳ ಪಪ್ಪ ನಾನು ಹಾಕೇನಂತೇಳಿ. ಆ ಅದ್ರ ಮಮ್ಮಿ ಅಷ್ಟು ಮಾಡಿದ್ದೆಲ್ಲ ನೀರಾಗ ಹುಂಚೆಣ್ಣ, ಇವ ನನ್ನ ಮಗು ಸೆಣಿಗೆ ಕಳ ಅಂತಾರೆ ನಿಮ್ಮ ಪಪ್ಪ. ಆ ನನ್ನ ಮಗ ತಳಗ ಅಡಕತ್ತಾನ್ರಿ, ಅವ ಏನು ಮಾಡೋದೇ ಇಲ್ಲ, ಅದಕ್ಕ ಹೆಣ್ಣು ಬೆಸ್ಟ್. ನೀ ಫೋನ್ ಆಗ್ಯಾಡ್ಸ್ಬಿಡು ಒಟ್ಟ, ವಿಡಿಯೋ ಚಲೋ ಬರಂಗಿಲ್ಲ.
ಬಿಡ ಮಾಡತ್ನೆ ಚಂದಾಗ ಹಿಡ್ಕೊಂಡ್ ಮಾಡ. ಮೊದ್ಲಿನ ನೀವು ಊಟ ಮಾಡಲಾಗಿದ್ದೀರಿ, ಈಗ ಮೊದಲು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿದ್ದೀರ. ಟ್ರೈಪಾಡ್ಗೆ ಹಾಕಿದ್ರೆ ಅದು ತಾಗ ಮ್ಯಾಗ ಉಡ್ಯಾಡ್ತೈತಿ, ಕ್ಯಾಮರ ಸೊಟ್ಟ ಆಗು ವಂಕಾಗು ಹೋಗ್ತೈತಿ. ನಿನ್ ಕೈಯಾಗ ಕೊಟ್ರ ನೀನೇ ದ್ರೀ ಆ ಥರ ಮಾಡ್ತೀವಿ. ಆ ನೀವು ಅಷ್ಟೇ ಬರತ್ತೀರ, ಒತ್ತಿದ ಅಷ್ಟೇ ಬರತ್ತೀರ. ಹ್ಮ್ ಖಾಲಿ ಆಗಲ್ಲ ಅವ್ಲೆ ಲಕ್ಷ್ಮಿಗೆ ಒಂದಿಷ್ಟು ಕೊಟ್ಟು ಕಳ್ಸಿದ್ದೆ ಕುರು ಇದ್ರದ್ದು ಶಂಡ್ಗಿ ಇಟ್ಟ ಲಕ್ಷ್ಮಿಯವ್ರ ಮನೆಗಿಟ್ಟು ಓನರಂಟೆಯವ್ರ ಮನೆಗಿಟ್ಟು ಕಟ್ಟು ಕಳ್ಸಿದ್ನೆ. ಆಮೇಲೆ ಒಟ್ಟು ಉಳಿದಿದ್ದೆಲ್ಲ ಅರ್ಬೇಗ್ ಹಾಕಿನಿ. ಈಗ ಇಷ್ಟು ತಳಕ್ ಕೂತೈತಿ ನೋಡ್ರಿ, ಒಟ್ಟ ಒತ್ತಂಗಿಲ್ರಿ. ನಾ ಮಾಡಿದ ಹುಡುಗಿ ಒಬ್ಬೊಬ್ರು ಗ್ಯಾಸಿನ ಮೇಲೆ ಮಾಡಿದ್ರು ಒತ್ತಿಸ್ತಾರ ನೋಡಿ. ನಾನು ನಮ್ಮ ಮುದ್ದಾಮ ಒತ್ತಿಸ್ಬೇಕಂದ್ರು ಅದು ಆಗದೇ ಇಲ್ಲ. ಅಲ್ಲಿ ಅಷ್ಟು ಸಣ್ಣ ರೇಟ್ ನಾನು ಮಾಡ್ತೀನಲ್ಲ, ಹಂಗಾಗಿ ಅದು ಛತ್ನಾಗ ಕುದ್ದು ಬಿಟ್ಟಿರ್ತೈತಿ. ಹಂಗಾಗಿ ಒತ್ತಿಸೋ ಅವಶ್ಯಕತೆನೇ ಇರಂಗಿಲ್ಲ. ಸೊ ಈಗ ನೋಡ್ರಿ ಚೂರು ಒತ್ತಿಲ್ಲ, ನೋಡ್ತಿರ್ಬೋದು ನೀವು. ಈಗ ಇಷ್ಟ ನಮಗೆ ಸದ್ಯಕ್ಕೆ ತಿನ್ನಕ್ಕೆ ಸಿಗದ್ರಿ. ಅಲ್ಲಿ ತೋರಿಸಿ ಎಲ್ಲ ಹಾಕಿದ್ವಿ, ಒಂದ ಅರ್ಬೇಗ ಹಾಕಿ ನೋಡ್ರಿ ಫ್ರೆಂಡ್ಸ್ ಎಲ್ಲಾನು. ಹಿಂಸ ತಗೋಬಿಡಿ, ಈ ವಿಡಿಯೋನ ಈಗ ಏನ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಾನು. ಮಸ್ತಿಗೈತ್ರಿ ಬಾಯಿ, ತುಂಬಾ ಉಪ್ಪು ಖಾರ ಸಖತ್ ಆಗೈತಿ. ಇನ್ನ ಒಣಗಿದ್ಮೇಲೆ ಇನ್ನ ಟೇಸ್ಟ್ ಹಾಕವ್ರಿ ಅವು. ಅಂದ್ರ ಮಧ್ಯಾಹ್ನ ಟೈಮಿಗೆ ಒಂಚೂರು ಹಿಟ್ಟು ಹಿಂಗ ಅರ್ಧಂಬರ್ಧ ಒಣಗಿರ್ತಾವಲ್ಲ, ಒಂದು 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 ಕೆಬ್ರಕೊಂಡು ತಿನ್ನಕ್ ಬಹಳ ಟೇಸ್ಟ್ ಅನಿಸ್ತಾವ ಅವು. ಸೊ ಈಗ ಅಲ್ಲಿ ಬಿಸಿಲಾಗ ಕೂತ್ ಹಾಕಿ ನೋಡ್ರಿ. ಒಂದ್ ಸೌನ್ ಮನೆಯಾಗೆಲ್ಲ ಬೆವರ್ ಬಂದು ನೆಟ್ಟಿ ಯಾವಾಗ ಒಂದು ಕಳೆದು ಕಟ್ಲಪ್ಪ ಅನ್ನಂಗ ಆಗೈತಿ. ನೆಕ್ಸ್ಟ್ ಇದ ದಿನ ನೆಕ್ಸ್ಟ್ ವಿಡಿಯೋ ನಾನು ಮತ್ತೆ ಹೊಸ ವಿಡಿಯೋನ ಚಾಲು ಮಾಡ್ತೀನಿ. ಈ ವಿಡಿಯೋ ಫುಲ್ ಎಂತಿ ಆಗ್ತದ್ರಿ. ಮತ್ತೊಂದು ಸ್ವಲ್ಪ ಎಲ್ಲ ಸ್ವಲ್ಪ ಫ್ರೆಶ್ ಆಗ್ತೀನಿ. ಅಡುಗೆ ಮಾಡ್ಬೇಕು ಈ ಸದ್ಯಕ್ಕೆ ಏನರ ಇಟ್ಟು ಅಡುಗೆ ಮಾಡಿಬಿಡ್ತೀನಿ. ನಾಷ್ಟಾಗ ಇಷ್ಟ ಮತ್ತೆ ಮಾಡ್ಕೋತ ಕುಂದಲ್ರಿ. ಆಗಳೆ ಚಾ ಮತ್ತು ಬ್ರೆಡ್ ತಿಂದೀವಿ, ಮತ್ತು ಶುಕೃತಿ ಆಗಿತ್ತು. ಮತ್ತು ಈಗ ಸಣ್ಣಗೆ ಹಾಕಿದ್ವಿ, ಈ ಮಕ್ಕಳನ್ನೂ ಕೂಡ ಹಸಿತಾರ್ರಿ. ಮತ್ತು ಡೈರೆಕ್ಟ್ ಏನರ ಇಷ್ಟು ಅಡುಗೆ ಮಾಡ್ತೀನಿ. ಟೊಮ್ಯಾಟೊ ಅಂಟಿ ಪಾಪಡ್ ತಳದಲ್ಲ ಸಾಕು. ನೀನು ಮಧ್ಯಾಹ್ನ ರಾತ್ರಿ ಅದ ಉಂಡಿವೆ ಅನ್ನ ಸರ. ಈಗ ಏನು ರೈಟ್ ಮಾಡ್ತೀನಿ ರೀ. ಕುರುಡ್ಗಿನ ನೋಡ್ರಿ ಮಸ್ತ್ ಒಣಗ್ಯಾವ. ನಿನ್ನೆ ಆಲ್ಮೋಸ್ಟ್ ಎಲ್ಲ 90% ಒಣಗಿದ್ವವ. ಸೊ ಇವತ್ತೇನೈತಿ ಫುಲ್ ಒಣಗ್ಯಾವ ನೋಡ್ರಿ. ಇನ್ನೊಂದು 2 ತಾಸು ಬಿಟ್ಟು ಡಬ್ಬ್ಯಾಗ ಹಾಕ್ಬಿಡ್ತೀನಿ. ಆಮೇಲೆ ಏನೈತಿ, ಓಕೆ ರೀ, ಈ ವಿಡಿಯೋ ಎಷ್ಟು ಆಗಿದ್ರೆ ಹಂಗೆ ಲೆಕ್ಚರ್ ಕಮೆಂಟ್ ಮಾಡಿರಿ. ನೀವು ಕೂಡ ಈ ಥರ ಒಂದ್ಸರಿ ಟ್ರೈ ಮಾಡಿರಿ ಫ್ರೆಂಡ್ಸ್. ಈ ಗಿಡದ ಹೂವು ಬೀಳಾಕತ್ತವ್ರಿ, ಸಣ್ಣ ಡಸ್ಟ್ ಥರ ಹೂವು ಬೀಳ್ತಾವೆ ಈಗ. ಸ್ನೇಹ ನನಗೆ ಒಂದು ಗ್ಲಾಸ್ ನೀರು ಕೊಡು. ನೀರು ಕೊಟ್ಟು ಕುಂದ್ರು, ನನಗೂ ಒಂದು 10 ನಿಮಿಷ ಕುಂದ್ರಂಗ ಅನ್ಸತ್ತೈತಿ. ಕುಪ್ಪಿ ಅದ ಅಂತ ತೊಗೊಂಬರ್ತೇನು. ಪಪ್ಪ ಬಂದಾಗ ನಾನು ಮತ್ ಮಮ್ಮಿ ಮಾಡಿದ ಕುರುಳಿಗೆ ರೊಕ್ಕ ಕೊಡ ಕೇಳ್ತೀನಿ. ನಾ ಕುರುಳಿಗೆ ಹಾಕಿದಲ್ಲ ಅವ್ರದಿಷ್ಟಿದ್ದು, ಮತ್ತ ಅವ್ರ ಫೇವ್ರೇಟ್ ಮಾಡಿವಲ್ಲ, ಮತ್ ನಾವ್ ಇಷ್ಟ ಕಷ್ಟ ಪಟ್ಟು ಪ್ರೀತಿಲೆ ಮಾಡಿದೇವು. ಪಪ್ಪ ಊರಿಗೆ ಹೊಂಟ್ರ ಅವಾಗ ಕೇಳ್ಬೇಕಾಗಿತ್ತು. ಪಪ್ಪ ನೀವು ಊರಿಗೆ ಅಭಿಸ ಇಲ್ಲ ಕೇಳ್ತಿದ್ದೆ. ಕೇಳಣ ಪಪ್ಪ ಮಲ್ಲಿ ಎ ಟಿ ಎಂ ಇತ್ತು ತಕ್ಕೊಡ್ತಿದ್ರು. ಮತ್ ನಿನಂಗೆ ಅಭಿಸಿಲ್ಲ, ನಾ ಹಂಗೆ ಮಕ್ಕೊಂಡ್ಬಿಡ್ತೀನಿ. ಅವ್ರ ನಸಿಕನೆ ಹೋದ್ರಲ್ಲ. ಹ್ಮ್ ಎಷ್ಟುವರೆಗೆ ಹೋಗ್ಯಾರ? 6 ಗಂಟೆಗೆ ಹೋದ್ರು. ಇದೇನಂದ್ರ ಓಕೆ ರೀ, ಮತ್ತೆ ಹಂಗೆ ಮಾತಾಡ್ಕೋತ ಕೂತ್ರು ನೋಡ್ರಿ, ವಿಡಿಯೋ ಕಂಟಿನ್ಯೂ ಆಗುತ್ತಾ, ಮತ್ತೆ ಬೋರ್ ಆಗುತ್ತಾ, ನಿಮಗೂ ಬೇಜಾರಾಗುತ್ತಾ. ಅವ್ರಿಗೆ ಕುಲ್ಪಿ ಅಂತ, ಕುಲ್ಪಿ ಇದ್ರೆ ಅಷ್ಟೇ ತುಂಬಾ ಐಸ್ ಕ್ರೀಮ್ ಇದೆ ಸರ್ ಬೇಡ. ಚೊಕೊಬಾರನ್ರಿ? ಇಲ್ಲ ಬೇಡ. ಓಕೆ, ಈ ವಿಡಿಯೋನ ಎಂಡ್ ಮಾಡ್ತೀವಿ. ಬಾಯ್.